ಇನ್ನು ರಾಜ್ಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿ, ರಾಜ್ಯ ಸರ್ಕಾರದ ಮೇಲೆ ವಿವಿಧ ಆರೋಪಗಳ ಪಟ್ಟಿ. ರಾಜ್ಯಕ್ಕೆ ಎಂಟ್ರಿ ಕೊಡಲು ಸಿದ್ಧವಾಗಿರುವ ಕಾಂಗ್ರೆಸ್ ಹೈಕಮಾಂಡ್, ಹಾಗಾದ್ರೆ ರಾಜ್ಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿ ಕೊಡ್ತಾ ಇದೆಯಾ? ರಾಜ್ಯ ಸರ್ಕಾರದ ಮೇಲೆ ವಿವಿಧ ಆರೋಪಗಳು ಕೂಡ ಕೇಳಿ ಬಂದ ಹಿನ್ನೆಲೆಯಲ್ಲಿ ರಾಜ್ಯಕ್ಕೆ ಎಂಟ್ರಿ ಕೊಡಲು ಸಿದ್ಧವಾಗಿರುವ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಯಾರ್ಯಾರು? ಹಾಗಾದ್ರೆ ರಾಜ್ಯಕ್ಕೆ ಬರಲಿರುವ ಸುರ್ಜೇವಾಲಾ, ವೇಣುಗೋಪಾಲ್, ಇದು ಕೈ ಹೈಕಮಾಂಡ್ನ ನಾಯಕರುಗಳು, ಇಂದು ಅಥವಾ ನಾಳೆ ರಾಜ್ಯಕ್ಕೆ ಎಂಟ್ರಿ ಕೊಡಲಿರುವ ಇಬ್ಬರು ನಾಯಕರು. ಹಾಗಾದ್ರೆ ಸಿಎಂ ಡಿಸಿಎಂ ಸೇರಿದಂತೆ ಹಲವು ರಾಜ್ಯ ನಾಯಕರ ಭೇಟಿ ಮಾಡಲಿಕ್ಕಿದ್ದಾರೆ. ಆ ಹೈಕಮಾಂಡ್ನ ನಾಯಕರುಗಳು ರಾಜ್ಯ ಭವನದಿಂದ ಬಂದಿರುವಂತಹ ನೋಟಿಸ್ ಕುರಿತಂತೆ ಸಭೆ ನಡೆಸಲು ತೀರ್ಮಾನ. ಮುಖ್ಯಮಂತ್ರಿಗಳ ಬೆನ್ನಿಗೆ ನಿಲ್ಲಲಿದೆ ಕಾಂಗ್ರೆಸ್ ಹೈಕಮಾಂಡ್. ಹಾಗಾದ್ರೆ ರಾಜ್ಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿ ಕೊಡ್ತಾರಾ? ಒಂದು ರಾಜ್ಯಪಾಲರ ನೋಟಿಸ್ ಒಂದು ರಾಜ್ಯದ ಮುಖ್ಯಮಂತ್ರಿಯ ಕೈ ಸೇರೋದು ಅನ್ನೋದಾದರೆ ಅದು ಸಣ್ಣದಾದಂತಹ ವಿಚಾರವೇ ಅಲ್ಲ. ಈ ಹಿಂದೆ ಸಾಕಷ್ಟು ಬಾರಿ ಒಂದು ಸಿಎಂ ಸ್ಥಾನಕ್ಕೆ ಕುತ್ತು ತಂದ ರಾಜ್ಯಪಾಲರ ನೋಟಿಸ್, ಅದು ಕೂಡ ನಾವು ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಇದು ರಾಜಕೀಯದಲ್ಲಿ ನಡೀತಾ ಇರತಕ್ಕಂತಹ ಬಹುದೊಡ್ಡ ಡೆವಲಪ್ಮೆಂಟ್ಗಳು. ಈಗ ಕೈ ಹೈಕಮಾಂಡ್ನ ನಾಯಕರುಗಳು ಕೂಡ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಅದರಲ್ಲಿ ಸುರ್ಜೇವಾಲರ ಹೆಸರು ಕೂಡ ಕೇಳಬರ್ತಾ ಇದೆ. ರಾಜ್ಯದ ಸಿಎಂಗೆ ರಾಜ್ಯಪಾಲರ ನೋಟಿಸ್ ಬಂದ ಬೆನ್ನಲ್ಲೇ ಇನ್ನು ಜೊತೆ ಜೊತೆಗೆ ರಾಜ್ಯ ಕಾಂಗ್ರೆಸ್ನ ವಿರುದ್ಧ ಭ್ರಷ್ಟಾಚಾರ ಪ್ರಕರಣ, ಜೊತೆ ಜೊತೆಗೆ ಸಾಕಷ್ಟು ಸಚಿವರ ಇಡಿ ಅರೆಸ್ಟ್, ಇವೆಲ್ಲ ಬೆಳವಣಿಗೆಗಳು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಮಾಡೋದಕ್ಕೂ ಕೂಡ ಕಾರಣವಾಯಿತು. ಇದರ ಬೆನ್ನಲ್ಲೇ ಈಗ ಕೈ ಹೈಕಮಾಂಡ್ನ ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳು ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇರತಕ್ಕಂತಹದ್ದು. ಹೌದು, ಇದು ಸಹಜಾನೇ, ರಾಜಕೀಯ ಸಹಜವಾದಂತಹ ಪ್ರಕ್ರಿಯೆಗಳು. ಇನ್ನು ಬಿಜೆಪಿ ಆಡಳಿತದಲ್ಲಿದ್ದಂತಹ ಸಂದರ್ಭದಲ್ಲಿಯೂ ಕೂಡ ಪೇ ಸಿಎಂ ಅಭಿಯಾನವನ್ನು ಕಾಂಗ್ರೆಸ್ ಕೈಗೆತ್ತಿಕೊಂಡಾಗಲೂ ಕೂಡ ಏನು ಕೇಂದ್ರದ ಬಿಜೆಪಿಯ ನಾಯಕರು ಕೂಡ ರಾಜ್ಯದ ಬಿಜೆಪಿ ನಾಯಕರನ್ನು ಭೇಟಿ ಮಾಡಿದರು, ಆ ಬಿಜೆಪಿ ನಾಯಕರುಗಳಿಗೆ ಸಾಂತ್ವನವನ್ನು ಹೇಳುವಂಥ ಪ್ರಯತ್ನಗಳನ್ನು ಮಾಡಿದರು. ಪೇ ಸಿಎಂ ಅಭಿಯಾನ ಒಂದರ್ಥದಲ್ಲಿ ಹೊತ್ಕೊಂಡು ಉರಿತಾ ಇತ್ತು. ಆ ಸಂದರ್ಭದಲ್ಲಿ ಕೂಡ ಆಡಳಿತದಲ್ಲಿದ್ದಂತಹ ಬಿಜೆಪಿಯನ್ನು ಸಾಂತ್ವನ ಮಾಡೋದಕ್ಕೆ ಅಥವಾ ರಾಜಕೀಯವಾದಂತಹ ಭರವಸೆಯನ್ನು ಕೊಡೋದಕ್ಕೆ ಕೇಂದ್ರದ ನಾಯಕರು ಕೂಡ ಎಂಟ್ರಿ ಕೊಟ್ಟಿದ್ದರು.